संस्थापकरद पूज्य हवा मल्लिनाथ महाराज नक्तिपूर्वक प्रणाम सल्ता नमेल अच्छे गुर हूर मठद पीठाधिपति पूज्य शिवानंद महास्वामी नक्तिपूर्वक प्रणाम सलि ಅಲ್ಬರ್ಗ ಶಿವಣಿ ರೇಣು ಖಾನ್ ಅವರೇ ಅರವಿಂದ ಹಳ್ಳಿ ಅವರೇ ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಈ ಒಂದು ಪೂಜ್ಯರ ಭಕ್ತಾದಿಗಳೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಂದಿರೇ ಮಾತೆ ಮಿತ್ರರೇ ಬಂಧುಗಳೇ ನಿಮ್ಮೆಲ್ಲರಿಗೂ ನನ್ನ ಅನಂತ ಅನಂತ ಶರಣ ಶರಣಾರ್ಥಿ. ಇವತ್ತು ನಾನು ಇಲ್ಲಿಗೆ ಮಂತ್ರಿ ಆದ್ಮೇಲೆ ಮತ್ತೆ ನನಗೆ ನೆನಪಿದ್ದಂತೆ ಪ್ರಥಮ ಬಾರಿಗೆ ಈ ಒಂದು ಆಶ್ರಮಕ್ಕೆ ಬಂದಿದ್ದೇನೆ. ನಾನು ಬೆಂಗಳೂರಿನಲ್ಲಿದ್ದಂತಹ ಸಂದರ್ಭದಲ್ಲಿ ಅರವಿಂದ ಹಳ್ಳಿಯವರು ಇವತ್ತು ನನ್ನ ಮನಸ್ಸಲ್ಲಿ ಇತ್ತು ಹವಾನಾಥ್ ಮಲ್ಲಿನಾಥ್ ಸ್ವಾಮೀಜಿಯವರ ಒಂದು ದರ್ಶನ ಪಡಿಬೇಕು ಅಂತ ಹೇಳಿ ಇವತ್ತು ಇಲ್ಲಿಗೆ ಆಗಮಿಸಿದ್ದೇನೆ. ಖುಷಿಯಾಗಿದೆ. ಇವತ್ತು ಅವರೇನು ಜಂಗಲದಲ್ಲಿ ಮಂಗಲ್ ಅನ್ನುವ ರೀತಿಯಲ್ಲಿ ಇವತ್ತು ಕಾಡಿದ್ದಂತಹ ಪ್ರದೇಶ ನಾಡನ್ನು ಮಾಡುವಂತಹ ರೀತಿಯಲ್ಲಿ ಇಲ್ಲಿ ಒಂದು ವಿಶಿಷ್ಟವಾದಂತಹ ಆಶ್ರಮವನ್ನು ಮಾಡಿದ್ದಾರೆ. ಯಾರು ಒತ್ತಡದಲ್ಲಿರುವಂತಹ ಜನರಿಗೆ ಈ ಪ್ರದೇಶದಲ್ಲಿ ಬಂದ್ರೆ ಬಂದವರಿಗೆ ನೆಮ್ಮದಿ ಸಮಾಧಾನ ಸಿಗಬೇಕು ಅನ್ನೋದು. ಯಾಕೆಂದರೆ ಇವತ್ತು ಎಲ್ಲವೂ ಸಿಗ್ತಾ ಇದೆ. ನಾವೆಲ್ಲ ಭೌತಿಕ ಸುಖದತ್ತ ಹೋಗ್ತಾ ಇದ್ದೇವೆ. ಹೇಗಾದ್ರೂ ಮಾಡಬೇಕು, ಹಣ ಗಳಿಸ್ಬೇಕು, ಹೇಗಾದ್ರೂ ಮಾಡಬೇಕು, ಅಧಿಕಾರ ಪಡಿಬೇಕು, ಹೇಗಾದರೂ ಮಾಡಬೇಕು, ನಾವು ಕೀರ್ತಿ ಪಡಿಬೇಕು. ಹೀಗಾಗಿ ಮನುಷ್ಯ ಏನೇನು ಮಾಡಬಾರ್ದು ಎಲ್ಲೋ ಮಾಡ್ತಾ ಇದ್ದಾನೆ. ಮನುಷ್ಯತ್ವ ಉಳಿದಿಲ್ಲ. ಇವತ್ತು ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ರೆ ದಿನ ಬೆಳಿಗ್ಗೆ ಇದ್ರೆ ಅಣ್ಣನೇ ತಮ್ಮನನ್ನು ಹೊಡೆದಾಕಿದ್ದು ನೋಡ್ತಾ ಇದ್ದೇವೆ, ಮಕ್ಕಳೇ ತಂದೆ ತಾಯಿಗಳನ್ನು ಕೊಲೆ ಮಾಡಿದ್ದು ನೋಡ್ತಾ ಇದ್ದೇವೆ. ಯಾಕೆ? ಆಸ್ತಿಗಾಗಿ, ಹಣಕ್ಕಾಗಿ, ಸ್ವಾರ್ಥಕ್ಕಾಗಿ ಇವೆಲ್ಲ ಅನೇಕ ರೀತಿಯ ಇವತ್ತು ಅನಾಚಾರಗಳು ನಡೀತಾ ಇದೆ. ಇಂಥದ್ರಲ್ಲಿ ಯಾರಿಗೂ ಸುಖ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಹಣ ಗಳಿಸ್ಬೋದು, ದೊಡ್ಡ ಕಟ್ಟಡ ಕಟ್ಟಬಹುದು, ದೊಡ್ಡ ಕಾರ್ಗಳು ತೆಗೆದುಕೊಳ್ಳಬಹುದು, ಆದ್ರೆ ಎಲ್ಲಾದ್ರೂ ಹೋಗಿ ಶಾಂತಿ ಸಮಾಧಾನ ಖರೀದಿ ಮಾಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಶಾಂತಿ ಸಮಾಧಾನ ನೆಮ್ಮದಿ ಎಲ್ಲಿ ಸಿಗ್ತದ ಅಂದ್ರೆ ಇಂಥ ಆಶ್ರಮಗಳಲ್ಲಿ. ನಮ್ಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರ ಆಶ್ರಮದಲ್ಲಿ ಎಲ್ಲ ಪೂಜೆ ಕೂತಿದಾರಲ್ಲ, ಈ ಧಾರ್ಮಿಕ ಜಾಗೃತಿ ಮೂಡಿಸ್ಲಿಕ್ಕೆ ಮನುಷ್ಯನಲ್ಲಿ ಅವನಿಗೆ ಆಚಾರ ವಿಚಾರ ನಡವಳಿಕೆ ಅವನು ಯಾವ ರೀತಿಯಲ್ಲಿ ತನ್ನ ಜೀವನ ನಡೆಸಬೇಕು ಅನ್ನೋದು ಅವನಿಗೆ ತಿಳುವಳಿಕೆ ಹೇಳಲಿಕ್ಕೆ ಅವರೇನು ಇವತ್ತು ಪ್ರವಚನಗಳನ್ನು ಮಾಡ್ತಾರೆ. ಅವರ ದಿವ್ಯವಾಣಿ ಮುಖಾಂತರ ಬಹಳಷ್ಟು ಪರಿವರ್ತನೆ ಆಗ್ತದೆ, ಬದಲಾವಣೆ ಆಗ್ತದೆ, ಅದು ಅವಶ್ಯಕತೆನೂ ಇದೆ. ಇಂಥ ಒಂದು ಆಶ್ರಮದಲ್ಲಿ ಪ್ರಾರಂಭ ಮಾಡಿ ನನ್ನ ಮಾಹಿತಿ ಪ್ರಕಾರ ಇಡೀ ದೇಶದಾದ್ಯಂತ ಅವ್ರದ್ದು ಸಾವಿರ ಆಶ್ರಮಗಳಿದ್ದಾವೆ.